ಪ್ರಶ್ನೆಗಳಲ್ಲಿ ಜನರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಆದ್ರೆ ಇವತ್ತು ನಡೆದ ಸಂವಾದ ಮಾತ್ರ ಕೊಂಚ ಭಿನ್ನವಾಗಿತ್ತು. ಟಿ ಎನ್ ಸೀತಾರಾಮ್ ಅವರು ಖ್ಯಾತ ಅಂಕಣಕಾರ ಕತೆಗಾರ ಎಂ ಎಸ್ ಶ್ರೀರಾಮ್ ಅವರಿಗೆ ಪ್ರಶ್ನೆಗಳನ್ನ ಕೇಳಿದ್ದು ವಿಶೇಷವಾಗಿತ್ತು. ಪ್ರೊಫೆಸರ್ ಎಂ ಎಸ್ ಶ್ರೀರಾಮ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರೊಫೆಸರ್ ಆಗಿರುವ ಇವರು ಖ್ಯಾತ ಅಂಕಣಕಾರ ಕತೆಗಾರರೂ ಹೌದು. ಅರ್ಥಶಾಸ್ತ್ರದ ಬಗ್ಗೆ ಜನರಿಗೆ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಹಲವಾರು ಕೃತಿಗಳನ್ನು ರಚಿಸುವ ಮೂಲಕ ಜನಜನಿತವಾಗಿರುವ ಇವರು ಇಂದು ಬೆಂಗಳೂರಿನಲ್ಲಿ ನಡೆದ ಸಂವಾದದ ಕೇಂದ್ರ ಬಿಂದುವಾಗಿದ್ದರು. ನಗರದ ರಾಜಾಜಿನಗರದ ಅಕೃತಿ ಪುಸ್ತಕ ಮಳಿಗೆಯಲ್ಲಿ ಆಯೋಜಿಸಲಾಗಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಕತೆಗಾರ ಶ್ರೀರಾಮ್ ಅವರನ್ನ ಸಂದರ್ಶನ ಮಾಡಿದ್ದು ನಿರ್ದೇಶಕ ಹಿರಿಯ ಬರಹಗಾರ ಟಿ ಎನ್ ಸೀತಾರಾಮ್. ಶ್ರೀರಾಮ್ ಬಹಳ ಸೆನ್ಸಿಟಿವ್ ರೈಟರ್, ಅತ್ಯಂತ ಸೂಕ್ಷ್ಮ ಮನಸ್ಸಿನ ಮತ್ತು ಆರೋಗ್ಯಕರ ನೋಟಗಳಿರುವಂಥ ಒಬ್ಬ ವ್ಯಕ್ತಿ. ಅವರಿಗೆ ಎಲ್ಲ ರೀತಿಯ ತುಮಲುಗಳನ್ನು ತುಂಬ ಸಹಜವಾಗಿ ಮತ್ತು ಒಂದು ವಿನೋದ ಭರಿತವಾಗಿ ಚಿತ್ರಿಸುವಂಥ ಲೇಖಕ. ಅವ್ರನ್ನ ಕಂಡ್ರೆ ನನಗೆ ಹೊಟ್ಟೆ ಕಿಚ್ಚಾಗುತ್ತೆ. ಅಂದಹಾಗೆ ಆಕೃತಿ ಪುಸ್ತಕ ಮಳಿಗೆ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಇಂತಹ ಸಂವಾದ ಕಾರ್ಯಕ್ರಮ ಆಯೋಜಿಸುತ್ತಾ ಬಂದಿದೆ. ಪ್ರತಿ ಬಾರಿಯೂ ಸಾಹಿತ್ಯ ವಲಯಕ್ಕೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ಸಂವಾದ ನಡೆಸುತ್ತಾ ಬಂದಿದ್ದು, ಇಂದಿನ ಸಂವಾದದಲ್ಲಿ ಪ್ರೊಫೆಸರ್ ಶ್ರೀರಾಮ್ರೊಂದಿಗೆ ಜಾಗತೀಕರಣ, ಆರ್ಥಿಕ ಅಭಿವೃದ್ಧಿ, ಅರ್ಥಶಾಸ್ತ್ರ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲಾಯಿತು. ಸಂವಾದದಲ್ಲಿ ಶ್ರೀರಾಮ್ ಕತೆಗಳ ಓದುಗರು ತಮ್ಮಲ್ಲಿ ಉದ್ಭವಿಸಿದ ಪ್ರಶ್ನೆಗಳಿಗೆ ಉತ್ತರ ಪಡೆದರು. ಬಹಳ ಖುಷಿ ಅನಿಸ್ತಾ ಇದೆ. ಪ್ರತಿ ಸಾರ್ತಿ ಬಿಡುಗಡೆ ಕಾರ್ಯಕ್ರಮ ಒಂಥರ ಬೇರೆ ರೀತಿಯಲ್ಲಿ ಆಗುತ್ತೆ. ಯಾರಾದರೂ ಬಂದು ಮಾತಾಡೋದು, ಇದು ಮೊದಲನೇ ಸರ್ತಿ ಸಂವಾದ ಮಾಡ್ತಾ ಇದ್ದಾರೆ, ಅದು ಒಳ್ಳೇದೆ, ಭಿನ್ನವಾಗಿದೆ. ಸೀತಾರಾಮ್ ಏನು ಪ್ರಶ್ನೆ ಕೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಂದೇಶ ಏನಿಲ್ಲ, ಕತೆ ನನ್ನ ಕಥಾ ಸಂಕಲನ ಓದಿ ಅಂತ ಮಾರಾಟ ಮಾಡೋದಕ್ಕಾಗೆ ಬಂದಿದ್ದೀನಿ. ಸಂವಾದ ಕಾರ್ಯಕ್ರಮದಲ್ಲಿ ಶ್ರೀರಾಮ್ ಬರೆದಿರುವ ನಡೆಯಲಾರದ ದೂರ, ಹಿಡಿಯಲಾರದ ಬಸ್ಸು ಎಂಬ ಕಥಾ ಸಂಕಲನ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಜಯಂತ್ ಕಾಯ್ಕಿಣಿ, ಜಿ ಎನ್ ಮೋಹನ್ ಸೇರಿದಂತೆ ಹಲವು ಮಂದಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾಹಿತಿ ಜಯಂತ್ ಕಾಯ್ಕಿಣಿ, ಶ್ರೀರಾಮ್ ಆಧುನಿಕ ಮನಸ್ಥಿತಿಯುಳ್ಳ ಸಾಹಿತಿ, ಮಕ್ಕಳು ಮತ್ತು ಹಿರಿಯ ನಾಗರಿಕರ ಬಗ್ಗೆ ಅವರಿಗೆ ಅಪಾರ ಕಾಳಜಿ ಇದೆ, ಅವರಲ್ಲಿ ಸೂಕ್ಷ್ಮ ಹಾಸ್ಯ ಪ್ರಜ್ಞೆ ಇದೆ, ಅದು ಅವರ ಕೃತಿಗಳ ಮೂಲಕ ಹೊರಹೊಮ್ಮಿದರೆ ಅದ್ಭುತವಾಗಿರುತ್ತದೆ ಎಂದು ಅಭಿಪ್ರಾಯಪಟ್ಟರು. ಶ್ರೀರಾಮ್ ಅವರ ಕಥಾ ಸಂಕಲನ ಇವತ್ತು ಅನೌಪಚಾರಿಕವಾಗಿ ಬಿಡುಗಡೆ ಆಗ್ತಾ ಇದೆ. ಅವರ ಕಥಾ ಸಂಕಲನದ ಬಗ್ಗೆ ಅವ್ರ ಜೊತೆಗೆ ಸೀತಾರಾಮ್ ಮಾತಾಡ್ತಾ ಇದ್ದಾರೆ. ಈಗ ಸೀತಾರಾಮ್ ವಿಶಿಷ್ಟವಾದ ಒಬ್ಬ ಲೇಖಕ, ನಂತರ ಟೆಲಿವಿಷನ್ಗೆ ಹೋದ್ರು, ಸಿನಿಮಾಗೆ ಹೋದ್ರು ಬೇರೆ, ಮೂಲಭೂತವಾಗಿ ಆತ ಕವಿ, ನಾಟಕಕಾರ, ಲೇಖಕ. ಸೊ ಅವರ ಸಂವೇದನೆ, ಶ್ರೀರಾಮ್ ಅವರ ಸಂವೇದನೆ, ಅದು ಯಾವ ರೀತಿ ಒಂದ್ ರೀತಿ ಅವರ ಸಂವಾದ ಹೇಗಿರುತ್ತೆ ಅನ್ನೋ ನೋಡೋ ಕುತೂಹಲ ನಮಗೂ ಕೂಡ ಇದೆ. ಒಟ್ಟಿನಲ್ಲಿ ಸಾಹಿತ್ಯ ಸಂಸ್ಕೃತಿ ಪ್ರಸರಣದ ಉದ್ದೇಶದಿಂದ ಆಯೋಜಿಸಿದ್ದ ಸಂವಾದ ಕಾರ್ಯಕ್ರಮಕ್ಕೆ ಸಾಹಿತ್ಯಾಸಕ್ತರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಾಹಿತಿಗಳೊಂದಿಗೆ ಮುಖಾಮುಖಿ ಒಡನಾಟ ಬೆಳೆಸಿಕೊಳ್ಳಲು ಇಂತಹ ಸಂವಾದ ಕೂಟಗಳು ಸಹಕಾರಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕ್ಯಾಮರಾಮನ್ ಜೊತೆ ಶ್ರುತಿ ಕೋಲಾಚಲ, ಇಟಿವಿ ನ್ಯೂಸ್, ಬೆಂಗಳೂರು.